ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಜರುಗಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ರೈತರಿಗೆ ಪತ್ತಿನ ಸಾಲ ವಿತರಣಾ ಸಮಾರಂಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ರೈತರು ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಪ್ರಬಲರಾಗಬೇಕು ಎಂದು ಹೇಳಿದರು. ರಾಜ್ಯ ಮತ್ತು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿರುವ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಮೂಲಕ ರೈತರಿಗೆ ವಾರ್ಷಿಕ ಬಡ್ಡಿರಹಿತ ಬೆಳೆ ಸಾಲ ವಿತರಿಸಲಾಗುತ್ತಿದೆ. ರೈತರು ಸರಕಾರ ಮತ್ತು ಸಹಕಾರಿ ಸಂಘ ಸಂಸ್ಥೆಗಳಿಂದ ಪಡೆದ ಸಾಲ ಸೌಲಭ್ಯದ ಸದುಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಅವರು ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಜರುಗಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ರೈತರಿಗೆ ಪತ್ತಿನ ಸಾಲ ವಿತರಣಾ ಸಮಾರಂಭ ಉದ್ದೇಶಿಸಿ ಮಾತನಾಡಿ, ಅನ್ನದಾತರು ಸದೃಢರಾದರೆ ದೇಶ ಸಮೃದ್ಧವಾಗುತ್ತದೆ. ರೈತರು ನೂತನ ಕೃಷಿ ಪದ್ಧತಿಯನ್ನು ಅಳವಡಿಸಿ ಸಮ್ಮಿಶ್ರ ಬೆಳೆ ಬೆಳೆಯುವ ಮೂಲಕ ತಮ್ಮ ಸಂಪಾದನೆ ಹೆಚ್ಚಿಸಿಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದರು. 2 ಸಾಲ ವಿತರಣೆ ಮಾಡಿದ್ರು, ಅದ ಪ್ರಕಾರ ಬಾಕಿದಾರ ನೋಡಿದ್ನ 24 ರೂಪಾಯಿ ಶೇರ್ ಐತಿ, 31 ಲಕ್ಷ ರೂಪಾಯಿ ರಿಸರ್ವ್ಸ್ ಅದಾವ, ಠೇವ 5 ಲಕ್ಷ ಅದಾವ, ಎಸ್ ಬ್ಯಾಂಕ್ 4 ಲಕ್ಷ ರೂಪಾಯಿ. ಈ ಸಾಲ ಹೆಂಗೆ ಏರ್ಬೇಕಾ? ಇವೆಲ್ಲ ಏರ್ಬೇಕು. ಬರೇ ತಿರುಪತಿ ವೆಂಕಟರಮಗಂತಿ ತಾ 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 ಅಂದ್ರೆ 2 ದಿವಸ ಬಿಡೋದು, 1 ದಿವಸ ನಡೆಸ. ಕೇವಲ 0% ತಗೊಳ್ಳೋದು ಮಾಡೋದಕ್ಕಿಂತ ನಮ್ಮ ಸ್ವಂತ ಮಾನವರನ್ನು ಹೆಚ್ಚು ಮಾಡುವಂತ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಬಿಕೆಪಿಎಸ್ನ ಆಡಳಿತ ಮಂಡಳಿಯವರು ಹೆಚ್ಚಿನ ಗಮನ ಕೊಡಬೇಕು ಅನ್ನೋಂಥ ಮಾತನ್ನು ಇಸ್ಕೊಂಡು ಹೇಳ್ತಾ, ವಿಶೇಷವಾಗಿ ಸಂಸ್ಥೆ ಇದ್ರೆ ಏನಾಗ್ತದೆ? ಸಂಸ್ಥೆ ಇದ್ರೆ ಇವತ್ತು ದಿವಸ 6-7 ಬಿ ಎಸ್ ಯಡಿಯೂರಪ್ಪ ಅವರು ಸಾಲ ಮನ್ನಾ ಮಾಡಿದಂಥ ಸಂದರ್ಭ ಇರ್ಬೋದು. ಅದ್ರ ಜೊತೆಗೆ 10-11 ಮಾನ್ಯ ಶೆಟ್ಟರ್ ಅವರು ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಿದಿರ್ಬೋದು, 17-18 ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಬಡ್ಡಿ ಮಾಡಿದಂತ ಇರ್ಬೋದು. ಅದ್ರ ಜೊತೆಗೆ 18-19 ಈಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಿದ್ದಿರ್ಬೋದು. ಎಲ್ಲ 4 ಸಲದ ನಾವು ಸಾಲ ಮನ್ನಾ ಬಡ್ಡಿ ಮನ್ನಾವನ್ನ ಹೊಸರು ಎಷ್ಟು ಸಿಕ್ಕೈತಪ್ಪ ಅಂತ ಕೇಳಿದ್ರೆ, ಇವತ್ತು ದಿವಸ 3 ಕೋಟಿ ರೂಪಾಯಿ ಸಾಲ ಮನ್ನಾ ಬಡ್ಡಿ ಮನ್ನಾ ನಿಮ್ಮ ಊರಿಗೆ ಸಿಕ್ಕೈತೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡಕ. ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಾತನಾಡಿ, ರೈತರು ಕಿಸಾನ್ ಸಮ್ಮಾನ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಹೋದಾಗ ಯಾವಾಗ ಅವ್ರು ಇಲ್ಲಂದ್ರೆ ನಮ್ಮ ಕೆಲಸಗಳನ್ನ ಆ ಸಂಘದ ಕೆಲಸವನ್ನ ಮಾಡಿಕೊಟ್ಟಿದಾರ, ಅವ್ರಿಗೆ ಶ್ಲಾಘನೆ ಹೇಳ್ತಾ ತಾವೆಲ್ಲ ಅನೇಕ ಕೆಲಸಗಳನ್ನ ಇತ್ತ ಬಿತ್ತಿಗೆ ಕೆಲಸಗಳಿಗೂ ಕೂಡ ಅವ್ರು ಬರ್ತಾ ಬಂದಾಗ ತಾವೆಲ್ಲರೂ ಕೂಡ ಅದನ್ನೆಲ್ಲ ಬಿಟ್ಟ ತಾವೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟ ಈ ಕಾರ್ಯಕ್ರಮಕ್ಕೆ ಬಂದ ಶೋಭೆ ತಂದಿದ್ರಿ. ಆ ಶೋಭೆ ತಮ್ಮಂತ ತಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಬರ್ತಕ್ಕಂಥ ದಿವಸಗಳ ರೈತರ ದಿವಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಆಮಲಾದೇವತ್ತ ಪ್ರಧಾನಮಂತ್ರಿಗಳು ಬಹುತೇಕ ಅನೇಕ ಯೋಜನೆಗಳನ್ನು ಕೇಂದ್ರದಲ್ಲಿ ಇರ್ತಕ್ಕಂಥ ಅನೇಕ ಯೋಜನೆಗಳನ್ನ ರೈತರಿಗೆ ಇವತ್ತು ಯೋಗ್ಯ ಬೆಲೆ ಕೊಡಿಸೋದ್ರ ಜೊತೆಗೇನೆ ಇವತ್ತು ರೈತರ ಆರ್ಥಿಕ ಸ್ಥಿತಿಯನ್ನು ಮೇಲೆತ್ತೋದ್ರ ಜೊತೆಗೆ ರೈತರಿಗೆ ಆರ್ಥಿಕವಾದಂಥ ಪ್ರತಿ ವರ್ಷ ಇವತ್ತು 6,000 ಅದ್ರ ಜೊತೆಗಿನ ಪೆನ್ಷನನ್ನು ಕೂಡ ಇವತ್ತು ರೈತರಿಗೆ ಕೊಡಬೇಕಂತಕ್ಕಂಥದ್ದು ನಮ್ಮ ಯೋಜನೆ ಮಾಡಿದ್ರು. ರೈತರಿಗೆ ಎಲ್ಲ ಇದ್ರೊಳಗೆ ಐತಿ, ನೌಕರಿ ಮಾಡ್ತಕ್ಕಂಥವ್ರು ಪೆನ್ಷನ್ ಹಾಕಿವ, ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ನಾವು ರೈತರು ಇವತ್ತು ಇಷ್ಟೆಲ್ಲ ರಾತ್ರಿ ಹಗಲಿ ದುಡಿದ ಮೇಲೆ ಇವತ್ತು, ಯಾಕಂದ್ರೆ 8 ತಾಸು ದುಡಿತಕ್ಕಂಥ ರೈತರು ಅಲ್ಲಿ ಇವತ್ತು ರಾತ್ರಿ ಹಗಲಿ ದುಡಿತಕ್ಕಂಥ ರೈತರಿಗೆ ಇವತ್ತು ವಯಸ್ಸಾದ ನಂತರ ಅವ್ರಿಗೂ ಕೂಡ ಒಂದು ಏನಾದ್ರೆ ಒಂದು ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಪೆನ್ಷನನ್ನು 3,000 ಪೆನ್ಷನ್ ಮಾಡಿದ್ದಾರೆ. ಪಿಕೆಪಿಎಸ್ ಅಧ್ಯಕ್ಷರಾದ ಬಾಹುಬಲಿ ನಾಗ್ನೂರಿ, ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಬಸವರಾಜ್ ಮರಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಚಯ್ಯ ಹಿರೇಮಠ್, ತಾಲೂಕು ಪಂಚಾಯಿತಿ ಸದಸ್ಯ ಬಾಳಪ್ಪ ಅಕ್ತಂಗೇರ್ಹಾಳ್, ಬಿಬಿ ಪಾಟೀಲ್, ಬಿಎಸ್ ರಾಮ್ಗೋನಟ್ಟಿ, ಯರ್ನಾಡ್ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್, ಪಿಕೆಪಿಎಸ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಮೇಶ್ ಪಾಟೀಲ್ ನಿರೂಪಿಸಿದರು. ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಾಹಕ ಬಸಯ್ಯ ಹಿರೇಮಠ್ ವಂದಿಸಿದರು.